ಈಗ ನಾನು ಮೂಲತಃ ಮೈಸೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕೆ ಆರ್ ನಗರದಲ್ಲಿ ಆ ತಾಲೂಕಿನ ಒಂದು ಹಳ್ಳಿನಲ್ಲಿ ಕಂಚಿಕಾರ್ ಕೊಪ್ಪಲಿನಲ್ಲಿ ಹುಟ್ಟಿದವನು. ನಮ್ಮ ಮೂಲತಃ ಬೇಸಾಯ ಮಾಡ್ಕೊಂಡು ಬಂದಿರತಕ್ಕಂಥ ಸಂಸಾರ. ನಮ್ಮ ತಂದೆ ತಾಯಿ ಅವಿದ್ಯಾವಂತರು. ನಾವು ಚಿಕ್ಕದ್ದಿಂದನೇ ಹೊಲ ಗದ್ದೆಗೆ ಹೋಗೋದು, ಕೆಲಸ ಮಾಡೋದು, ದಿನಕ್ಕೆ ಕನಿಷ್ಠ ಪಕ್ಷ 5-6 ಗಂಟೆಗಳ ಕಾಲ ಹೊಲದಲ್ಲಿ ಗದ್ದೆನಲ್ಲಿ ಕೆಲಸ ಮಾಡೋ ವೃತ್ತಿ ಇರ್ತಕ್ಕಂಥವನು. ಅದೇ ಊರಿನಲ್ಲಿ ಪ್ರೈಮರಿ ಶಾಲೆ, ಪಕ್ಕದ ಊರಿನಲ್ಲಿ ಪ್ರಾಥಮಿಕ ಶಾಲೆ, ಮತ್ತು ಹೈಸ್ಕೂಲ್ಗೆ ಸುಮಾರು ಒಂದು ದಿವಸದಲ್ಲಿ 12-14 ಕಿಲೋಮೀಟ್ರ್ ನಡ್ಕೊಂಡು ಹೋಗಿ SSLC ತನಕ ಓದಿದಂಥವನು. ನನಗೆ ಶ್ರಮ ಕೆಲಸ ಮಾಡಿ ಬಂದಿರತಕ್ಕಂಥದ್ದು. ಶ್ರಮದಾನ ಅಂತ ನಾವೇನು ಹೇಳ್ತೀವಿ ಇವತ್ತು, ಅದು ಹುಟ್ಟಿನಿಂದೇ ಬಂದಿರತಕ್ಕಂಥವನು. ಅದಾದ ನಂತರ ನಾನು ಹೈಸ್ಕೂಲ್ನಲ್ಲಿ ಚುಂಚನಗಟ್ಟಲಿರುವಾಗ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅಂತ ಒಂದಿತ್ತು. ಅದರಲ್ಲಿ ತುಂಬ ಮುತುವರ್ಜಿ ವಹಿಸಿ ಕೆಲಸವನ್ನು ಮಾಡ್ತಿದ್ದೆ. ನಮ್ಮ ಸ್ಕೂಲ್ನಲ್ಲಿದ್ದಂಥವರೆಲ್ಲ ನನಗೆ ನೀವು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದರು. ಆವಾಗ ಅದರ ಅವಕಾಶವನ್ನು ಕೊಟ್ಟಿದ್ದರು, ಅದನ್ನು ಉಪಯೋಗ ಮಾಡಿಕೊಂಡಿದ್ದಂಥದ್ದು ನನಗೆ ಜ್ಞಾಪಕ ಇದೆ. ಅದು ಬಿಟ್ಟ ಮೇಲೆ ಕೆ ಆರ್ ನಗರಕ್ಕೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಮತ್ತೆ 15 ಕಿಲೋಮೀಟ್ರಷ್ಟು 20 ಕಿಲೋಮೀಟ್ರಷ್ಟು ಬಂದು PUC ತರಗತಿ ಓದಿ ಪ್ರತಿಯೊಂದು ಹಂತದಲ್ಲೂ ಕೂಡ ನಾನು ತುಂಬ ಕೆಲಸ ಮಾಡಿದಂಥವನು. PUC ನಮ್ಮ ಕಾಲೇಜಿನಲ್ಲಿ ಆವಾಗಲೇ ಪ್ರಾಂಶುಪಾಲರಿರ್ಬೋದು ಅಥವಾ ನಮ್ಮ ಅಧ್ಯಾಪಕರು ಅಲ್ಲಿರ್ತಕ್ಕಂಥ ಅಕ್ಕಪಕ್ಕದಲ್ಲಿ ಕೆಲಸ ಮಾಡಿಸೋರು. ನಮ್ಮ ವಿದ್ಯಾರ್ಥಿಗಳೆಲ್ಲ ಸೇರಿ ನಾವು ಸ್ವಚ್ಛತೆ ಆಗಿರ್ಬೋದು, ಒಂದು ಪ್ಲಾಸ್ಟಿಕ್ಸ್ ಇರ್ಬೋದು ಅಥವಾ ಇನ್ನೊಂದು ಎಲ್ಲ ಕೆಲಸವನ್ನು ನಮ್ಮ ವಿದ್ಯಾರ್ಥಿಗಳೇ ಸೇರಿ ಮಾಡ್ತಿದ್ದಂಥ ಕಾಲ ಅದು, ನಾನು PUC ಓದುವಾಗ. ಜೊತೆಗೆ ನಾನು BSc ಸೇರ್ಕೋಬೇಕಾದ್ರೆ ಆಗ ಭಾಳ ಕಷ್ಟದ ಕಾಲ. ಕಾರಣ ನಮ್ಮ ಅಕ್ಕನ ಮದುವೆ ಮಾಡಿದ್ವಿ, ನಮ್ಮ ತಂದೆ ತಾಯಿ ಭಾಳ ಕಷ್ಟಪಟ್ಟು ವಿದ್ಯಾಭ್ಯಾಸಕ್ಕೆ ಕಳಿಸ್ದಂಥವ್ರು. BSc ಬಂದಾಗ ನಮ್ಮ ಮನೆಯಲ್ಲಿ ಒಂದೆರಡು MAಗಳಿದ್ದವು. ಅದರಲ್ಲಿ ಒಂದು MAನ ಮಾರಿ ಮೈಸೂರಿನಲ್ಲಿ ಶಾರದಾ ವಿಲಾಸ್ ಕಾಲೇಜಿಗೆ ಸೇರಿದಂಥವನು. ನಾವು ಓದುವಾಗ ಈ NSS ಅನ್ನೋದು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ನಡೀತಿತ್ತು. ಯಾರು ಬಡ ಮಕ್ಕಳಿದ್ದಾರೆ ಒಂದೊಂದು ಕಾಲೇಜಿನಲ್ಲಿ ಐಡೆಂಟಿಫೈ ಮಾಡಿ ಅವ್ರಿಗೆ ಒಂದು ದಿವಸಕ್ಕೆ 3 ಗಂಟೆಗಳ ಕಾಲ ಶ್ರಮದಾನ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಂಥ ಕಾಲ. ಆವಾಗ ನಾನು ಕೂಡ ಶಾರದಾ ವಿಲಾಸ್ ಕಾಲೇಜಿಂದ NSS ಅಧಿಕಾರಿಗಳಾಗಿದ್ದು ಆವಾಗ BK ಶಿವಣ್ಣ ಅಂತ ನಾನು ಅಂದ್ಕೊಂಡಿದ್ದೇನೆ. ಅವರು ನಮ್ಮ ಕಾಲೇಜಿಂದ ನನ್ನ ಹೆಸರನ್ನು ಕೂಡ ಶಿಫಾರಸು ಮಾಡಲಾಗಿ ನನಗೂ ಕೂಡ ಆವಾಗಲೇ ಮೊದಲನೇ ವರ್ಷದ BSc ನನಗೆ NSS ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಂಥ ವ್ಯಕ್ತಿ. ಆ NSS ಮುಖಾಂತರ ನಾನು 3 ವರ್ಷವೂ ಕೂಡ ಪ್ರಾಯಶಃ ನಿಜ ಹೇಳಬೇಕು ಅಂತಂದರೆ ನಾನು ಆ 3 ಗಂಟೆಗಳ ಕೆಲಸ ಮಾಡಿ ಅದರಲ್ಲಿ ಬರ್ತಕ್ಕಂಥ ಹಣನ ನಾನು ವಿದ್ಯೆ ಓದಲಿಕ್ಕೆ ನನ್ನ ಸ್ವಂತ ಖರ್ಚಿಗೆ ಉಪಯೋಗವನ್ನು ಮಾಡಿಕೊಳ್ತಿದ್ದೆ. ಅದು ಇವತ್ತು ಕೂಡ ನಾನು ಎಲ್ಲೋದರೂ ನೆನೆಯುವಂಥದ್ದು. ಈ NSS ಯಾವ ರೀತಿಯಲ್ಲಿ ಸಹಕಾರಿಯಾಗಿದೆ ನನಗೆ ಅನ್ನೋದನ್ನು ನಾನು ಜೀವನ ಪರ್ಯಂತ PUC ನಾನು ನಿಮಗೆ ಹೇಳ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಏನು ಅಂದರೆ NSS ಯಾವ ರೀತಿ ನಾನು ಓದಲಿಕ್ಕೆ ನನಗೆ ಜನರ ಜೊತೆ ಬೆರೀಲಿಕ್ಕೆ ಒಳ್ಳೆಯ ಕೆಲಸಗಳನ್ನ ಮಾಡಲಿಕ್ಕೆ ಸಹಕಾರಿಯಾಗಿದೆ ಅಂತ ಹೇಳಿ ನಾನು ವಿದ್ಯಾರ್ಥಿಯಿಂದ ಹಿಡಿದು ಕೊನೆಯಲ್ಲಿ ನಾನು ಕುಲಪತಿಯಾಗಿ ಮೈಸೂರು ವಿಶ್ವವಿದ್ಯಾಲಯದಿಂದ ನಿರ್ಗಮಿಸಿದ ತನಕನೂ ಕೂಡ NSS ನಾವು ಹೇಗೆ ಪ್ರತಿನಿತ್ಯ ಊಟ ಮಾಡ್ತೀವೋ ಆ ರೀತಿಯಲ್ಲೇ ಬೆಳ್ಕೊಂಡು ಬಂದಿರತಕ್ಕಂಥ ದಾರಿಯನ್ನು ಇವತ್ತು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ಇವತ್ತು ನಾವು ಏನು NSS ಇವತ್ತು ನಾವು ಹಾಕ್ಕೊಂಡಿದ್ದೇವೆ,
ಇವತ್ತು ನಮ್ಮ ಪ್ರತಿಯೊಂದು ಕಾಲೇಜಿನಲ್ಲೂ ಕೂಡ ಆವಾಗಿದ್ದಂಥ ಸ್ಥಿತಿ ಭಾಳಷ್ಟು ಕಾಲ ನಡ್ಕೊಂಡು ಬಂದಿದ್ದಂಥದ್ದು. ನಾವು ಮಾನಸಗಂಗೋತ್ರಿಯಲ್ಲಿ ಎಮ್ ಎಸ್ ಸಿ ಮಾಡಲಿಕ್ಕೆ ಸೇರಿದೆ. ಅದಾದಮೇಲೆ ರಸಾಯನ ವಿಜ್ಞಾನ ವಿಭಾಗದಲ್ಲಿ ಎಮ್ ಎಸ್ ಸಿ ಮಾಡಲಿಕ್ಕೆ ಸೇರಿದಾಗ ಈ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ರಾಷ್ಟ್ರೀಯ ಯೋಜನೆಯ ಸಂಯೋಜನಕ್ಕಾಗಿದ್ದರು, ಸಂಯೋಜನೆ ಅಧಿಕಾರಿಯಾಗಿದ್ದರು ಮಾನ್ಯ ಬಿ ಕೆ ಶಿವಣ್ಣ ಅವರು ಅಂತ. ಮತ್ತು ಯುವರಾಜ ಕಾಲೇಜಿನಲ್ಲಿ ಇದೇ ಎನ್ ಎಸ್ ಎಸ್ಗೆ ಅಧಿಕಾರಿಯಾಗಿದ್ದಂಥವರು ಪ್ರೊಫೆಸರ್ ಬಿ ಕೆ ಜಗದೀಶ್ ಅಂತ. ಅದು ಕಾಲ 1976-86 ತನಕನೂ ಕೂಡ ಅವರು ಇದ್ದವರು. ಅವ್ರ ನೇತೃತ್ವದಲ್ಲಿ ಯುವರಾಜಾಸ್ ಕಾಲೇಜು ಜೊತೆಗೆ ಮೈಸೂರು ವಿಶ್ವದಲ್ಲಿ ಎರಡರಲ್ಲೂ ಕೂಡ ಇವು ರಾಷ್ಟ್ರೀಯ ಯೋಜನೆ ಸೇವಾ ಯೋಜನೆ ನಡೀತಿದ್ದಂತಹ ಕಾಲ ಭಾಳಷ್ಟು ಹತ್ತಿರದಿಂದ ಗಮನಿಸ್ತಿದ್ದೆ ನಾನು. ಯುವರಾಜಾಸ್ ಕಾಲೇಜಲ್ಲಿ ಆಗ್ತಾ ಇರ್ತಕ್ಕಂಥದ್ದು, ಮಾನಸ್ ಗಂಗೋತ್ರಿಯಲ್ಲಿ ಆಗ್ತಾ ಇರ್ತಕ್ಕಂಥ ಎರಡೂ ಕೂಡ. ಆಗ ಒಂದು ಸರಿ ನನಗೆ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ, ನಮ್ಮ ಪ್ರೊಫೆಸರ್ ಬಿ ಕೆ ಜಗದೀಶ್ ಅಧಿಕಾರಿಯಾಗಿದ್ದಾಗ ಒಂದು ರಕ್ತದಾನ ಶಿಬಿರವನ್ನು ಕೂಡ ಏರ್ಪಾಡು ಮಾಡಿದರು ಯುವರಾಜಾಸ್ ಕಾಲೇಜಿನಲ್ಲಿ. ಆಗಿನ ಮುಖ್ಯಮಂತ್ರಿ ಆಗಿದ್ದಂಥವ್ರು ದೇವರಾಜ ಅರಸು ಕೂಡ, ದೇವರಾಜ ಇದ್ದಂತಹ ಆವಾಗ ಈ ಹಿಂದುಳಿದ ಹಳ್ಳಿಗಳಲ್ಲಿ ಆಪರೇಷನ್ ಧರಣಿ ಯೋಜನೆಯಡಿ ನಮ್ಮ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ಸೇರಿದಂತೆ ಜಿಲ್ಲೆಯಲ್ಲಿ ಎಲ್ಲ ಕಾಲೇಜುಗಳಿಗೂ ವಾರ್ಷಿಕ ಶಿಬಿರಗಳನ್ನು ನಡೆಸ್ತಿದ್ದನ್ನು ಮಾಧ್ಯಮದಲ್ಲಿ ಪತ್ರಿಕೆ ಅಥವಾ ಆಕಾಶವಾಣಿ ಮೂಲಕ ಭಾಳಷ್ಟು ಕುತೂಹಲದಿಂದ ನಾನು ಗಮನಿಸ್ತಿದ್ದೆ. ಅವತ್ತು ಇನ್ಫ್ಯಾಕ್ಟ್ 1979 ನಾನು ಸಂಶೋಧನಾ ವಿದ್ಯಾರ್ಥಿಯಾಗಿ ಎಮ್ ಎಸ್ ಸಿ ಮುಗಿದ ಮೇಲೆ ಸೇರಿಕೊಂಡೆ. 1979 ಅಂತಾರಾಷ್ಟ್ರೀಯ ಮಕ್ಕಳ ವರ್ಷ ಅಂತ ಆಗ ನಾನು ಮಾನಸ್ ಗಂಗೋತ್ರಿನಲ್ಲಿ ಪಿ ಎ ಟಿ ಮಾಡೋ ಸಂದರ್ಭದಲ್ಲಿ ವಿದ್ಯಾರ್ಥಿಯಾಗಿದ್ದೆ. ಯುವರಾಜ ಕಾಲೇಜಿನಲ್ಲಿ ಒಂದು ದಿನ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಕೂಡ ಏರ್ಪಾಡು ಮಾಡಿದರು ಇದೇ ರಾಷ್ಟ್ರೀಯ ಸೇವಾ ಯೋಜನೆ ಅಧಿಕಾರಿಯಾಗಿರ್ತಕ್ಕಂಥ ಪ್ರೊಫೆಸರ್ ಬಿ ಕೆ ಜಗದೀಶ್ ಅವರು. ಅವರು ಆಗ ಪ್ರೊಫೆಸರ್ ಕೆ ಎಸ್ ಹೆಗ್ಡೆ ಅಂತ ಕುಲಪತಿಗಳಾಗಿದ್ದರು. ಅವರು ಒಂದು ವ್ಯಾಲಿಡಿಕ್ಟ್ರಿ ಫಂಕ್ಷನ್ನಲ್ಲಿ ಯುವರಾಜಸ್ಕಲ್ ಮಾಡಿದಾಗ ವಿಜ್ಞಾನ ವಸ್ತು ಪ್ರದರ್ಶನ ಮತ್ತು ಎಲ್ಲವೂ ಕೂಡ ಆ ಸಮಾರೋಪ ಸಮಾರಂಭದಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ. ಅಲ್ಲಿ ನಮ್ಮ ಇವರು ಕೆ ಎಸ್ ಹೆಗ್ಡೆ ಅವರು ಅತಿಥಿಗಳಾಗಿದ್ದರು. ಪ್ರಾಸ್ತಾವಿಕ ಭಾಷಣ ಮಾಡುವಾಗ ಈ ಪ್ರೊಫೆಸರ್ ಜಗದೀಶ್ ಅವರು ನಿವೇದನೆಯನ್ನು ಮಾನ್ಯ ಕುಲಪತಿಯವರ ಸಮ್ಮುಖದಲ್ಲಿ ಇಟ್ಟರು. ಅದೇನದು ಅಂದರೆ ಇದು ವಿಜ್ಞಾನ ಕಾಲೇಜು, ವಿಜ್ಞಾನದ ಎಲ್ಲ ವಿಭಾಗಗಳಲ್ಲೂ ಕೂಡ ಮೇಲ್ದರ್ಜೆಯ ವಸ್ತು ಸಂಗ್ರಹಾಲಯ ಮ್ಯೂಸಿಯಂಗಳಿವೆ. ನೀವು ಗಂಗೋತ್ರಿಯಲ್ಲಿ ಸ್ನಾತಕೋತ್ತರ ವಿಭಾಗ ತೆರೆಯುವ ಮೊದಲು ಕೆಲವು ವಿಭಾಗಗಳ ಸ್ನಾತಕೋತ್ತರ ತರಗತಿಯಲ್ಲಿ ನಡೆಯುತ್ತಿದ್ದೋ ಮೊದಲು ಗಂಗೋತ್ರಿ ಓಪನ್ ಹಾಕಿನ ಮುಂಚೆ ಯುವರಾಜಸ್ ಕಾಲೇಜಲ್ಲಿ ನಡೀತಿದ್ದಂತಹ ಸಂದರ್ಭ. ತಾವು ಕಾಲೇಜಿಗೆ ಒಂದು ವಾಹನವನ್ನು ನೀಡಿದ್ರೆ ನಾವು ಅದನ್ನು ಸಂಚಾರಿ ವಿಜ್ಞಾನ ಪ್ರಯೋಗಾಲಯ, ವಾಟ್ ಈಸ್ ಕಾಲ್ಡ್ ಮೊಬೈಲ್ ಲ್ಯಾಬೊರೇಟ್ರಿ ಅನ್ನೋದನ್ನು ವಾಹನವಾಗಿ ಮಾಡಿಕೊಂಡು ಹಳ್ಳಿಗೂ ಕೂಡ ವಿಜ್ಞಾನವನ್ನು ಪ್ರಸಾರ ಮಾಡ್ತೇವೆ ಅನ್ನೋ ಒಂದು ಆಹ್ವಾನ ಇಟ್ಟರು. ಆವಾಗ ಅಂದರೆ ವಿಜ್ಞಾನವನ್ನು ಯಾವ ರೀತಿ ಹಳ್ಳಿಗಳಿಗೆ ತೆಗೆದುಕೊಂಡು ಹೋಗಬೇಕು ಅನ್ನೋದನ್ನು ಆವಾಗಲೇ ಆಲೋಚನೆ ಮಾಡಿದಂಥ ಒಂದು ನಿಜವಾದ ವಸ್ತುಸ್ಥಿತಿ. ಆವಾಗ ಅವ್ರು ಹೇಳಿದ್ರು, ಇವರು ನಮ್ಮ ಕೆ ಎಸ್ ಹೆಗ್ಡೆ ಅವರು, ಆಗಲಿ ಜಗದೀಶ್ ಅವರೇ ನಿಮಗೆ ಒಂದು ವಾಹನನ ಕೊಟ್ಟು, ಮೊಬೈಲ್ ಲ್ಯಾಬೊರೇಟ್ರಿಗೆ ಒಂದು ವಾಹನನ ಕೊಟ್ಟು ನಾವು ಸಂಚಾರಿ ಮೊಬೈಲ್ ಲ್ಯಾಬೊರೇಟ್ರಿನ ತೆರೀಲಿಕ್ಕೆ ಒಂದು ನಿಮಗೊಂದು ಅನುವು ಮಾಡಿಕೊಡ್ತೀವಿ ಅನ್ನೋದನ್ನು ಕೂಡ ಹೇಳಿದರು. ಆವಾಗ ಎಲ್ಲರೂ ಕೂಡ ಭಾಳಷ್ಟು ಭಾಳ ಸಂತಸಪಟ್ಟರು. ನೀವು ನಿಜವಾಗಿಯೂ ಇಂಥದ್ದೊಂದು ವಾಹನವನ್ನು ಕೊಟ್ಟರೆ ನಮ್ಮ ಹಳ್ಳಿಗಳಿಗೆಲ್ಲರಿಗೂ ಕೂಡ ವಿಜ್ಞಾನವನ್ನು ಪ್ರಸಾರ ಮಾಡ್ಬೋದು ಅನ್ನೋದನ್ನು ಎಲ್ಲರೂ ಕೂಡ ಭಾಳ ಸಂತಸಪಟ್ಟರು. ಸೊ ಆಗಲಿಂದ ಆ ಕಾಲದಲ್ಲಿ ನಡೀತಿದ್ದಂಥ ಕಾರ್ಯಗಳು ಇವತ್ತು ಕಡಿಮೆ ಆಗಿಬಿಟ್ಟಿದ್ದಾವೆ. ಕುಕ್ರಳ್ಳಿನ ಕೆ ಎಸ್ ಹೆಗ್ಡೆ ಅವರೇ ಎನ್ ಎಸ್ ಎಸ್ ವಿದ್ಯಾರ್ಥಿಗಳ ಜೊತೆ ಸೇರಿಕೊಂಡು ಐಕಾರ್ಣಿಯ ಅಂತ ಒಂದಿದ್ದಿತ್ತಲ್ಲ ಒಂದು ವೀಡು, ಅದನ್ನು ಹಿಡಿದು ಕ್ಲೀನ್ ಮಾಡೋರು. ನಾವೆಲ್ಲ ನೋಡು, ನಾವು ಅದರಲ್ಲಿ ಭಾಗಿಯಾಗೋ, ಏಕೆಂದರೆ ಆ ಕಾಲದಲ್ಲಿ ನಾವು ಯಾವ ಟೆಕ್ನಾಲಜಿ ಯಾವುದು ಕೂಡ ಇರ್ತಿರಲಿಲ್ಲ. ಅಂಥ ಕಾಲದಲ್ಲೇ ಕೆ ಎಸ್ ಹೆಗ್ಡೆಯವರೇ ಮುಂದಕ್ಕೆ ನಿಂತ್ಕೊಂಡು, ಇವರು ನಮ್ಮ ಜಗದೀಶ್ ಅಧಿಕಾರಿ, ನಾವೆಲ್ಲರೂ ಕೂಡ ಆ ವೀಡನ್ನ ತೆಗೀತಿದ್ವಿ. ಭಾಳ ಸ್ವಚ್ಛವಾಗಿ ಇದನ್ನು ಇಡೋಕ್ಕೋಸ್ಕರ ನಾವು ಆ ಅಂಥ ಒಳ್ಳೆ ಕೆಲಸಗಳೆಲ್ಲ ಆ ಕಾಲದಲ್ಲೇ ನಡೀತಿದ್ದವು. ದೋಣಿ ವಿಹಾರ ಇತ್ತು, ಆವಾಗ ಒಂಥರ ತುಂಬ ಚೆನ್ನಾಗಿತ್ತು. ಎಲ್ಲೋ ಒಂದು ಕಡೆ ನಾವು
ಅದನ್ನು ಮತ್ತೆ ಅದನ್ನೇ ಉಳಿಸ್ಕೋಬೇಕು ಅನ್ನೋದನ್ನು ಭಾಳಷ್ಟು ಜನರು ಸಹಕಾರ ಮಾಡಿದರು. ಅದು ದೋಣಿ ವಿಹಾರ ಅದೆಲ್ಲವನ್ನು ಕಂಟಿನ್ಯೂ ಮಾಡಬೇಕು ಅನ್ನೋದು ಎಲ್ಲರ ಮನಸ್ಸಲ್ಲಿ ಇದ್ದಂಥದ್ದು. ಆಮೇಲೆ 1982 ಮೈಸೂರಿನಲ್ಲಿ ಜನವರಿ 3-8 ಅಲ್ಲಿ 69th ಅಖಿಲ ಭಾರತೀಯ ವಿಜ್ಞಾನ ಸಮ್ಮೇಳನ ನಡೀತು. ಇಂಡಿಯನ್ ನ್ಯಾಷನಲ್ ಸೈನ್ಸ್ ಕಾಂಗ್ರೆಸ್, ಆಗ ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟ್ರು, ನಮ್ಮ ಕೆ ಎಸ್ ಹೆಗ್ಡೆಯವ್ರ ಕಾಲದಲ್ಲಿ. ಆವಾಗ ಈ ವಿಜ್ಞಾನ ಕಾಂಗ್ರೆಸ್ 1 ವಾರಗಳ ಕಾಲ ಮಾನಸ್ ಗಂಗೋತ್ರಿಯಲ್ಲಿ ನಡೀತಲ್ಲ, ಆವಾಗ ನಮ್ಮ NSS ವಿದ್ಯಾರ್ಥಿಗಳೇ ಸುಮಾರು 1,000 ವಿದ್ಯಾರ್ಥಿಗಳು ಭಾಗವಹಿಸಿದರು ಕೆಲಸವನ್ನು. ಆ NSS ವಿದ್ಯಾರ್ಥಿಗಳು ಇರಲಾಗಿ ಯಾವುದೇ ಒಂದು ಸಣ್ಣ ಕಂಪ್ಲೇಂಟ್ ಕೂಡ ಬರಲಿಲ್ಲ. ಅವ್ರಿಗೆ ಮನೋಭಾವ ಯಾವ ರೀತಿ NSS ಮಕ್ಕಳಿಗೆ ಇದೆ ಅನ್ನೋದನ್ನ ಅಷ್ಟೊತ್ತಾಗಲಿ ಕಲ್ತಿದ್ರು. ಆವಾಗ ವಿಜ್ಞಾನದಲ್ಲಿ ಭಾಳಷ್ಟು, ವಿಜ್ಞಾನ ಕಾಂಗ್ರೆಸ್ನಲ್ಲಿ ಇಡೀ ಪ್ರಪಂಚದಲ್ಲಿ ಅದರಲ್ಲೂ ನಮ್ಮ ದೇಶದಲ್ಲಿ ಎಲ್ಲರೂ ಕೂಡ ಸುಮಾರು 10,000 ಜನರಿರ್ತಾರೆ ಆ ಕಾಲದಲ್ಲೇ. ಇವಾಗ 20,000 ಹೋಗಿದೆ. ಬಟ್ ಆವಾಗ ಅದನ್ನೆಲ್ಲ ನಿಭಾಯಿಸಬೇಕಾದ್ರೆ ನಮ್ಮ NSS ವಿದ್ಯಾರ್ಥಿಗಳೇ ಒಂದು ಮೂಲ ಕಾರಣ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇವೆಲ್ಲ ನಾನು ಕಣ್ಣಾರೆ ನೋಡಿರ್ತಕ್ಕಂಥವು. ನಾನು ಕಣ್ಣಾರೆ ಇಂಥ ಒಳ್ಳೆ ಬೆಳವಣಿಗೆಗಳನ್ನ ಈ NSS ವಿದ್ಯಾರ್ಥಿಗಳಿಂದ ನೋಡಿರ್ತಕ್ಕಂಥದ್ದು ನಾನು ಕಂಡಿದ್ದೇನೆ. ಅಲ್ಲಿಂದ ಪ್ರಭಾವಕ್ಕೊಳಗಾದನು ನಾನು. ಈ NSS ಯಾವ ರೀತಿ ಜನರ ಜೊತೆ ತೊಡಗಿಸ್ಕೊಂಡು ಕೆಲಸವನ್ನು ಮಾಡ್ಬೋದು ಅನ್ನೋದನ್ನು ಕೂಡ ನಾವು ನೋಡಿರ್ತಕ್ಕಂಥವನು. ಮತ್ತು ಇದೇ ಯೋಜನೆ 1990-97 6 ವರ್ಷಗಳ ಕಾಲ ನಮ್ಮ ಮಾದಯ್ಯನವರು ಕುಲಪತಿಯಾಗಿದ್ದಾಗ ಅದನ್ನು ಕಂಟಿನ್ಯೂ ಮಾಡಿ ಚೆನ್ನಾಗಿ ನಡೆಸ್ಕೊಂಡು ಬಂದರು. ಮಾದಯ್ಯನವರು ನಿಜವಾಗಲೂ NSS ಇದೇ ಒಂದು ಟೀಮು, ಶಿವಣ್ಣ ಇರ್ಬೋದು, ನಮ್ಮ ಜಗದೀಶ್ BK ಶಿವಣ್ಣ, ಆಮೇಲೆ ಶಿವಪ್ಪಗೌಡರು, ಶಿವರಾಜ್ ಇವರೆಲ್ಲ ಒಂದು ಗ್ರೂಪ್ ಮಾಡಿಕೊಂಡು ಅವ್ರದ್ದೇ ಒಂದು, ಅವ್ರು ನೋಡಿ ಅವತ್ತು ಇವತ್ತು ಆವತ್ತಿಂದನೂ ಕೂಡ ಕೆ ಎಸ್ ಹೆಗ್ಡೆಯವ್ರ ಕಾಲದಿಂದನೂ ಕೂಡ ಇವತ್ತು ತನಕನೂ ಅದೇ ತಂಡ NSS ಬಿಟ್ಕೊಡ್ತಾ ಇಲ್ಲ. NSS ಯಾವ ರೀತಿಯಲ್ಲಿ ಸಹಕಾರಿ ಆಗ್ತಿದೆ ವಿಶ್ವವಿದ್ಯಾಲಯ ಅನ್ನೋದನ್ನು ಗಮನಿಸ್ಕೊಂಡು ಬರ್ತಾ ಇದ್ದಾರೆ. ಅವರು ಮಂಡ್ಯದಲ್ಲಿ, ಮಾದೇಶ್ವರ ಬೆಟ್ಟದಲ್ಲಿ, ಹಾಸನದಲ್ಲಿ ಎಲ್ಲ ಕಡೆ ವಿಸ್ತಾರ ಮಾಡಿ NSS ಇನ್ನೂ ಚೆನ್ನಾಗಿ ಬೆಳೆಸ್ತು, ಚೆನ್ನಾಗಿ ನೋಡ್ಕೊಂಡು ಬಂದದ್ದನ್ನು ನಾನು ಕೂಡ ನೋಡಿದ್ದೇನೆ. ನಾನು ಸ್ಟೂಡೆಂಟ್ ವಿಲೇಜ್ ಹಾಸ್ಟೆಲಲ್ಲಿ ವಿದ್ಯಾರ್ಥಿಯಾಗಿದ್ದೆ. ಆವಾಗಲೂ ಕೂಡ ನಾನು ಮಾದೇವನವರು ಭಾಳಷ್ಟು ಒಳ್ಳೆಯ ಕೆಲಸವನ್ನು ಮಾಡಿರ್ತಕ್ಕಂಥದ್ದು, ಜೊತೆಗೆ ಈ ಬೆಳ್ಳಿ ಹಬ್ಬ ನಮ್ಮ ಒಂದ್ಸರಿ ಕಾರ್ಯಕ್ರಮ ಆದಾಗ ಆಚರಣೆ ಮಾಡಿದಾಗ ಮಾದೇವನವರು ಕೂಡ ಕುಲಪತಿಯಾಗಿದ್ದರು. ಆವಾಗ ತುಂಬ ಒಳ್ಳೆ ರೀತಿಯಲ್ಲಿ ನಮ್ಮ ಈ ರಾಷ್ಟ್ರೀಯ ಸೇವಾ ಯೋಜನೆ ಮಕ್ಕಳು ಎಲ್ಲರೂ ಕೂಡ ಭಾಗಿಯಾದಂತನೂ ನಾನು ಕಂಡಿದ್ದೇನೆ. ಎಲ್ಲ ಯಾವುದೇ ಒಂದು ಕಾರ್ಯಕ್ರಮ ಅದು ಕೂಡ ನಮ್ಮ NSS ವಿದ್ಯಾರ್ಥಿಗಳು ಇದ್ದದ್ದನ್ನು ನಾವು ನೋಡಿದ್ದೇವೆ. ನಾನು ಕುಲಪತಿ ಆದಮೇಲೆ ಈ ಕರ್ನಾಟಕ ರಾಜ್ಯ ಮುಕ್ತ MSc PhD ಎಲ್ಲ ಅಲ್ಲೇ ಅಧ್ಯಾಪಕನಾಗಿದ್ದೆ, ಎಲ್ಲ ನೋಡ್ತಾ ಇದ್ದೆ, ಪ್ರಾಧ್ಯಾಪಕನಾದೆ. ಮತ್ತು 2009 ನಾನು ಕುಲಪತಿಯಾದೆ, ಇಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಕುಲಪತಿಯಾಗಿದ್ದೆ. ಅಲ್ಲಿ 13 ತನಕನೂ ಕೂಡ MSc ಮುಗಿಸಿ ಎಲ್ಲ ಮಾಡಿ ಪ್ರಾಧ್ಯಾಪಕ ಎಲ್ಲ ಆಗಿ ನಾನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಒಂದೇ ಒಂದು ICC&CE ಅಂತ ಒಂದು ಬಿಲ್ಡಿಂಗ್ ಇತ್ತು, ಅದನ್ನು ಮಾರ್ಪಾಡು ಮಾಡಿ ಹೊಸ ರೀತಿಯಲ್ಲಿ ನಾನು ಒಂದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯನೇ ಕಟ್ಟಬೇಕು ಅಂಥೇಳಿ ಆ ಕಟ್ಟಿದಂಥ ಶ್ರಮ ಅಲ್ಲಿ. ಮತ್ತು ಈ NSS ಯಾರೂ ಕೂಡ ಎಕ್ಸೆಪ್ಟ್ 1 ಯೂನಿವರ್ಸಿಟಿ, YB ಚವಾಣ್ ವಿಶ್ವವಿದ್ಯಾಲಯದಲ್ಲಿ ಮಾತ್ರ ಈ NSS ಇತ್ತು, ಇನ್ನೆಲ್ಲೂ ಇರಲಿಲ್ಲ. ಆವಾಗ ನಾನು ಇದೇ ಮಾನ್ಯ ಪ್ರೊಫೆಸರ್ BJagadish ಅವ್ರನ್ನ ನಾನು ಪ್ರೈವೇಟ್ ಸೆಕ್ರೆಟರಿಯಾಗಿ ತಗೊಂಡು ಇಲ್ಲೂ NSS ಮಾಡಬೇಕು ಅಂತ. ಓಪನ್ ಯೂನಿವರ್ಸಿಟಿದಲ್ಲಿ ಸಾಕಷ್ಟು ಜನ ಮಾಡಲಿಕ್ಕೆ ಕಷ್ಟ ಅನ್ನೋದನ್ನು ಹೇಳ್ತಿದ್ರು. ನಾವು ಪ್ರಥಮವಾಗಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ NSS ಹಾಕಿ ಅದನ್ನು ತೆಗೆದುಕೊಂಡು ಬಂದು ಆಗಿನ ಅಧಿಕಾರಿ ಇವರು ನಮ್ಮ ಧನಂಜಯ ಮತ್ತು ಖಾದ್ರಿ ಅಂತ, ಖಾದ್ರಿ ನರಸಿಂಹ ಅಂತಿದ್ದರು. ನಾವು ಹೋಗಿ ಕೇಳಿದ್ವಿ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಸುಮಾರು 70,000 ಆಗಲೇ ಇದ್ದರು ವಿದ್ಯಾರ್ಥಿಗಳು, ಜೊತೆಗೆ ನಮ್ಮ ಅಧ್ಯಯನ ಕೇಂದ್ರಗಳಿದ್ದು ಒಂದೊಂದು ಅಧ್ಯಯನ ಕೇಂದ್ರದಲ್ಲೂ ಇಡೀ ಇಂಡಿಯಾ, ಆಗ ನಾನು ಬಂದಮೇಲೆ ಕುಲಪತಿ ಆದಮೇಲೆ ಇಡೀ ಭಾರತ ದೇಶ, ಔಟ್ಸೈಡ್ ಭಾರತ ದೇಶ ಎಲ್ಲೂ ಕೂಡ ನಾವು ಆಡಿಸ್ತೆ. ಯಾಕೆಂದರೆ ಉನ್ನತ ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆ ಅನ್ನೋದು ಕಾನ್ಸೆಪ್ಟು, ಮುಕ್ತ ವಿಶ್ವವಿದ್ಯಾಲಯದ ಕಾನ್ಸೆಪ್ಟು. ಅದೇ ರೀತಿ ಎಲ್ಲರಿಗೂ ತಲುಪಬೇಕು ಅನ್ನೋ ದೃಷ್ಟಿಯಿಂದ ನಾವು ಪ್ರಪಂಚದ ಎಲ್ಲ ಕಡೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವ ದೂರ ಶಿಕ್ಷಣ ದೊರಿಬೇಕು ಅಂತೇಳಿ ನೆಡ್ಕೊಂಡಂಥವ್ರು. ಆ್ಯಕ್ಟಲ್ಲೂ ಕೂಡ ಅದೇ ಇದೆ. ಆಮೇಲೆ ನಾವು ಮೋಸ್ಟ್ಲಿ NSS ಮಾಡಬೇಕು ಒಂದು ವರ್ಷ ಆದಮೇಲೆ ಅಂತ ನಾವು ಇದೆಲ್ಲ ತೊಗೊಂಡಾಗ ಕೊಟ್ಟರು ಅವರು,
ಎನ್ ಎಸ್ ಎಸ್ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ನಾವು ಮಾಡಿದಂಥ ಎನ್ ಎಸ್ ಕಾರ್ಯಕ್ರಮಗಳನ್ನ ಪ್ರಾಯಶಃ ಭಾರತ ದೇಶದಲ್ಲಿ ಎಲ್ಲೂ ಮಾಡಿಲ್ಲ. ಈಗಲೂ ಇದೆ, ಹೋಗಿ ನೋಡ್ಕೊಂಡು ಬನ್ನಿ. ಮಹಾತ್ಮ ಗಾಂಧಿ ಹೆಸರಿನಲ್ಲಿ ಇವತ್ತು ಅವ್ರ ಹೆಸರಿನಲ್ಲಿ 3 ಮಂಕಿಗಳನ್ನ ಮುಂದುಗಡೆ ಇಟ್ಟು ಅದು ಒಂದು ವನ ಮಾಡಿದ್ದೀವಿ. ಅಲ್ಲಿ ಶಿವಶಂಕರ್ ಅಂತ ಒಬ್ಬರು ಆರ್ಟಿಕಲ್ಚರಿಸ್ಟ್, ಅವ್ರನ್ನ ಕರ್ಕೊಂಡು ಬಂದು ಅವ್ರು ಹೇಳಿದಂಥ ಸಸಿಗಳೆಲ್ಲನೇ, ಔಷಧಿ ಸಸಿಗಳನ್ನು ನೆಟ್ಟು ಒಂದು ದೊಡ್ಡ ಪಾರ್ಕ್ ಮಾಡಿ ಮಹಾತ್ಮ ಗಾಂಧಿ ಉದ್ಯಾನ ಪಾರ್ಕ್ ಅಂತ ಎನ್ ಎಸ್ ಎಸ್ ವತಿಯಿಂದ ಮಾಡಿರ್ತಕ್ಕಂಥದ್ದು. ಪ್ರಾಯಶದಲ್ಲಿ ಈ ರಾಜ್ಯದಲ್ಲ, ಈ ದೇಶದಲ್ಲಿ ಎನ್ ಎಸ್ ಎಸ್ನಿಂದ ಆ ಥರ ಒಂದು ಮಹಾತ್ಮ ಗಾಂಧಿ ಸ್ಮಾರಕ ಭವನವನ್ನು ಮಾಡಿರ್ತಕ್ಕಂಥದ್ದು ಎಲ್ಲೂ ಇಲ್ಲ. ನೀವು ನೋಡ್ಕೊಂಡು ಬನ್ನಿ. ಒಂದು ಸಾರಿ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಒಬ್ಬ ನೀತು ಸಿಂಗ್ ಅಂತ ಬಂದಿದ್ದರು. ಅವರು ಅವ್ರನ್ನ ಕರೆಸಿ ನಾವು ತೋರಿಸಿದ್ವಿ. ಅವ್ರು ಹೇಳಿದ್ರು, ನಾನು ಎಲ್ಲ ಕಡೆ ನೋಡಿದ್ದೀನಿ, ಈ ಥರ ಒಂದು ಎನ್ ಎಸ್ ಎಸ್ ಯೋಜನೆಯಿಂದ ನೀವು ಮಾಡಿರ್ತಕ್ಕಂಥದ್ದು ನಾನು ಎಲ್ಲೂ ನೋಡಿಲ್ಲ ಅಂತ ಅವರೇ ಹೇಳ್ಬಿಟ್ಟೋಗಿದ್ರು. ಅದು ಇನ್ನೂ ಫೋಟೋಗ್ರಾಫ್ಸ್ ಎಲ್ಲ ಇದೆ ನೀವು ನೋಡಿದ್ರೆ. ಹಾಗಾಗಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ನಾವು ಮಾಡಿರ್ತಕ್ಕಂಥ ಎನ್ ಎಸ್ ಎಸ್ ವತಿಯಿಂದ ರಿಮಾರ್ಕಬಲ್. ಅನ್ಫಾರ್ಚುನೇಟ್ಲಿ ನಾನು ಬಿಟ್ಟ ಮೇಲೆ ಅದು ಒಳ್ಳೆ ಸ್ಥಿತಿನಲ್ಲಿ ಇಲ್ಲ ಅಂತ ಕಂಡು ಬಂದು ಕೇಳಿದ್ದೀನಿ. ಪಾಪ ಅದು ವಿಷಾದನೀಯ, ಎಲ್ಲರಿಗೂ ಒಂದೇ ಥರ ವಿಷನ್ ಇರೋದಿಲ್ಲ. ಸೊ ಅದರಿಂದ ಇವತ್ತು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯಕ್ಕೆ ಯಾರು ಪ್ರಪಂಚದಿಂದ ಹೋದರೆ ಎಷ್ಟೋ ಜನ, ಇನ್ಕ್ಲೂಡಿಂಗ್ ನಮ್ಮ ಕಾಮನ್ವೆಲ್ತ್ ಯೂನಿವರ್ಸಿಟೀಸ್ ಚೇರ್ಮನ್ ಜಾನ್ ಬಂದಿದ್ದರು. ಆಮೇಲೆ ರಾಜಶೇಖರನ್ ಪಿಳ್ಳೆ ಅವರು ಇಂದಿರಾಗಾಂಧಿ ನ್ಯಾಷನಲ್ ಯೂನಿವರ್ಸಿಟಿ ವೈಸ್ ಚಾನ್ಸಲರ್. ಪ್ರಾಯಶಃ ಭಾರತ ದೇಶದಲ್ಲೇ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಂಥ ಸ್ಟ್ರಕ್ಚರ್, ಒಂದು ಆಂಬಿಯನ್ಸ್ ಈ ದೇಶದಲ್ಲೇ ಇಲ್ಲ ಅನ್ನೋದನ್ನು ವ್ಯಕ್ತ ಮಾಡೋಗಿದ್ದರು. ಯಾಕೆಂದರೆ ಮಕ್ಕಳು ಇಂದ ಫೀಸ್ ತಗೊಳ್ತೀವಿ, ಮಕ್ಕಳಿಗೋಸ್ಕರ ನಾವು ಎಲ್ಲ ಸೌಲತ್ತುಗಳನ್ನು ಕೊಡಬೇಕು. ಅದು ನನ್ನ ದೃಷ್ಟಿನಲ್ಲಿ. ಜೊತೆಗೆ ಎಲ್ಲ ಜಿಲ್ಲೆನೂ ಕೂಡ ನಾವು ಕೇಂದ್ರಗಳನ್ನು ಮಾಡಿದ್ವಿ. ಆ ಜಿಲ್ಲೆಗಳಲ್ಲಿ ಎಲ್ಲರೂ ಕೂಡ ಎನ್ ಎಸ್ ಎಸ್ಗೆ ಇನ್ವಾಲ್ವ್ ಮಾಡಿದ್ವಿ. ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ಅಧ್ಯಯನ ಕೇಂದ್ರಗಳಲ್ಲಿ ನಾವು ಎನ್ ಎಸ್ ಎಸ್ಗೆ ಒಂದು ವರ್ಷದಲ್ಲಿ ಇಲ್ಲ ಅಂದರೂ 2 ಸಾರಿ 3 ಸಾರಿ ಶಿಬಿರಗಳು ನಡೆಯೋದು. ಬೇರೆ ಬೇರೆ ಹಳ್ಳಿಗಳನ್ನು ಅಡಾಪ್ಟ್ ಮಾಡ್ಕೊಂಡಿದ್ವಿ. ಅಲ್ಲೋಗಿ ಪ್ರತಿಯೊಂದನ್ನು ಕೂಡ ಅವ್ರಿಗೆಲ್ಲ ಹೇಳೋವು. ಸೊಸೈಟಿ ಜೊತೆ ನಮ್ಮ ಎನ್ ಎಸ್ ಎಸ್ ಹುಡುಗರುಗಳು ಎಲ್ಲ ಸೇರಿ ಕೆಲಸವನ್ನು ಮಾಡೋರು. 3 ವರ್ಷ ನಡೆದಂಥ ಹಬ್ಬ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಎಲ್ಲರೂ ಕೂಡ ನೆನೆಯಬೇಕು. ಇವತ್ತು ಕೂಡ ಹಿಸ್ಟ್ರಿಯಲ್ಲಿದೆ, ರೆಕಾರ್ಡ್ಸ್ ಇದೆ, ತೆಗೆದುಕೊಂಡು ನೀವು ನೋಡ್ಬೋದು. ಅದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ. ನಾನು ಯಾಕೆ ಪ್ರೊಫೆಸರ್ ಜಗದೀಶ್ ಅವ್ರನ್ನ ನನ್ನ ಜೊತೆಯಲ್ಲೇ ಕರ್ಕೊಂಡೋಗಿದ್ದೆ ಅಂತ ಹೇಳಿದ್ರೆ, ಅವ್ರು ಮೊದಲಿಂದನೂ ಎನ್ ಎಸ್ ಎಸ್ ಅಧಿಕಾರಿಯಾಗಿ ಎನ್ ಎಸ್ ಎಸ್ನಲ್ಲೇ ಅವ್ರ ಜೀವನವನ್ನು ತೊಡಗಿಸ್ಕೊಂಡ್ರು. ನನ್ನ ಜೊತೆಯಲ್ಲೇ ತೆಗೆದುಕೊಂಡೋಗುವೆ. ಅವರು ಯಾವುದೇ ಎನ್ ಎಸ್ ಎಸ್ ಸಂಬಂಧಪಟ್ಟ ಫೈಲು ಅಂದರೆ ಮೊದಲು ತೆಗೆದುಕೊಂಡು ಅವ್ರು ಎಲ್ಲಿದ್ದರೂ ಅದನ್ನು ಕೆಲಸ ಮಾಡಿಸೋರು. ಆ ಎನ್ ಎಸ್ ಎಸ್ ಮೈಂಡ್ ಇರೋದರಿಂದ ಕೊನೆಯ ತನಕ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇರೋ ತನಕನೂ ಅವ್ರನ್ನ ಜೊತೆಯಲ್ಲಿ ಇಟ್ಟಿದ್ದೆ. ಪ್ರಾಯಶಃ ನಾನು ಎನ್ ಎಸ್ ಎಸ್ ಮೈಂಡ್ ಹೆಚ್ಚಿರೋದರಿಂದ ಹೆಚ್ಚು ಕೆಲಸವನ್ನು ಮಾಡಲಿಕ್ಕೆ ಅನುಕೂಲ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಒಂದು ಮತ್ತು ನಾವು ದೂರ ಶಿಕ್ಷಣದ ಅವ್ರ ಮಾತು, ಯಾಕೆ ಎನ್ ಎಸ್ ಎಸ್ ಮಾಡಬಾರ್ದು, ಭಾಳ ಜನ ಮಾಡ್ತಿದ್ರು. ವೈ ಬಿ ಚವಾಣ್ ವಿಶ್ವವಿದ್ಯಾಲಯಕ್ಕೆ ಒಂದು ತಂಡನೇ ಕಳಿಸಿದ್ದೆ ನಾನು. ಬಿ ಕೆ ಶಿವಣ್ಣ ಮತ್ತು ಅವರು ಯಾರು ಶಿವಪ್ಪಗೌಡ ಅವರೆಲ್ಲರೂ ಕೂಡ ಒಂದು ವರದಿ ಕೊಡಿ ಅಂತ. ಅದಾದಮೇಲೆ ವರದಿಯಿಂದ ನೋಡಾದಮೇಲೆ ನಾವು ಖಾದ್ರಿ ಇವ್ರನ್ನೆಲ್ಲರೇ ಕಾಂಟ್ಯಾಕ್ಟ್ ಮಾಡಿ ನಾವು ಅದನ್ನು ತೆಗೆದುಕೊಂಡಿದ್ದು. ನಿಜವಾಗಿಯೂ ಅದು ಅಂಥ ಒಂದು ಸಿಚುಯೇಷನ್ನು ನಮಗೆ ಮತ್ತೆ ದೊರಕೋದಿಲ್ಲ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಒಳ್ಳೆಯ ಭಾವನೆಯಿಂದ ಕೊಡಬೇಕು, ನಮ್ಮ ನೋಡಿ ಸಂತೋಷ ಪಡೋರು, ಇನ್ನೂ ಹೆಚ್ಚು ಹೆಚ್ಚು ಮಾಡಲಿ ಅನ್ನೋದನ್ನು ಕೂಡ ನಮಗೆ ಹೇಳೋರು. ಸೊ ಹಾಗಾಗಿ ನಾವು ಮೈಸೂರು ವಿಶ್ವವಿದ್ಯಾಲಯಕ್ಕಿಂತ ಬರೋಕ್ಕಿಂತ ಮುಂಚೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಈ ರಾಷ್ಟ್ರೀಯ ಸೇವಾ ಯೋಜನೆಯನ್ನು ಯಾವ ರೀತಿ ಅನುಷ್ಠಾನ ಮಾಡಿದ್ದೇವೆ ನೀವು ಯಾರು ಬೇಕಾದರೂ ಹೋಗಿ ನೋಡ್ಬೋದು. ಇವತ್ತು ಕೂಡ, ಇವತ್ತು ನಾನು ಹೋಗಿಲ್ಲ ಅಲ್ಲಿ, ಬಟ್ ಚೆನ್ನಾಗಿ ಮಾಡಿದ್ದಾರೆ ಅನ್ನೋದು, ಮೇಂಟೈನ್ ಮಾಡ್ಕೊಂಡಿದ್ದಾರೆ ಅನ್ನೋದು. ಆದರೆ ಹಿಂದೆ ETI ಅಂತ ಇರಲಿಲ್ಲ, ಎಂಥದ್ದು TOC ಅಂತಿತ್ತು, TOC ಅದನ್ನು ETI ಅಂತ ಮಾಡಿಸಿ ತೆಗೆದುಕೊಂಡಿದ್ದು. ಅದು ಭಾಳಷ್ಟು ಜನರಿಗೆ ಒಂದೊಂದು ವಾರ 10 ದಿವಸ ನಾವು ಶಿಬಿರಗಳನ್ನು ಮಾಡ್ತಿದ್ದು, ಎಲ್ಲರೂ ಬರೋರು. ಹಬ್ಬ ಅವ್ರಿಗೆಲ್ಲ ಏನಾಗಿದೆ, ಮಕ್ಕಳಿಗೆ ಎನ್ ಎಸ್ ಎಸ್ನಲ್ಲಿರ್ತಕ್ಕಂಥ ಮಕ್ಕಳನ್ನ ನೀವು ನೋಡಿ ಚೆಕ್ ಮಾಡಿ, ಅವ್ರ ಮೈಂಡು ಅವ್ರ ಥಿಂಕಿಂಗೇ ಬೇರೆ. ಎನ್ ಎಸ್ ಎಸ್ ಮೈಂಡ್ ಈಸ್ ಹೆಲ್ದಿ ಮೈಂಡ್ ಅಂತ ಹಿಂದೆಯೇ ಹೇಳ್ತಿದ್ರು, ಹೆಲ್ದಿ ಮೈಂಡ್. ಇವಾಗ ಯೂತ್ ಫಾರ್ ಸೈನ್ಸ್ ಆ್ಯಂಡ್ ಸೈಂಟಿಫಿಕ್ ಆ್ಯಟಿಟ್ಯೂಡ್ ಇವತ್ತಿನ ಪ್ರಪಂಚಕ್ಕೆ ನಾವು ಎಲ್ಲನ ಮಾಡಬೇಕು. ಆವಾಗ ನಾವು ಎಷ್ಟೊಂದು ಕೆಲಸವನ್ನು ಮಾಡಿದ್ದೋ
ಅದರ ಬೇಸಿಸ್ ಮೇಲೆ ಫಾರ್ಚುನೇಟ್ಲಿ ನಾನು ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿ ಆದೆ. ನಾವು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಮಾಡಿದ ಅನುಭವ, ಇನ್ಫ್ಯಾಕ್ಟ್ ನಾವು ಸಾಕಷ್ಟು ಜನ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ವೈಸ್ ಚಾನ್ಸಲರ್, ಈ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಓಪನ್ ಯೂನಿವರ್ಸಿಟಿ ವೈಸ್ ಚಾನ್ಸಲರನ್ನು ಕರೆಸಿದ್ದೀನಿ, ನಮ್ಮ ಯೂನಿವರ್ಸಿಟಿಗಳನ್ನೆಲ್ಲ ಕರೆಸಿ ಅವೆಲ್ಲ ಕೂಡ ಉದ್ಘಾಟನೆ ಮಾಡಿಸಿದ್ದೀನಿ. ಅಲ್ಲ ನಮ್ಮ ಕ್ರೂ ಇದೆ ನೋಡಿ, ಅಲ್ಲಿ ಹೋಗಿ ನೋಡಿದ್ರು ಕೂಡ ಎಲ್ಲೂ ಪ್ರತಿಯೊಂದು ಸಿಗುತ್ತೆ. ಎಲ್ಲೋ ಕೂಡ ಏನು ಗಾಂಧಿ ಭವನ ಇರ್ಬೋದು, ಎನ್ ಎಸ್ ಎಸ್ ಭವನ ಇರ್ಬೋದು, ಆಮೇಲೆ ಎನ್ ಎಸ್ ಎಸ್ ಪಾರ್ಕ್ ಇರ್ಬೋದು, ಎಲ್ಲೂ ಕೂಡ ಎಲ್ಲ ಮುಖ್ಯವಾದ ನೀತು ಚೌಧರಿ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾದ ಸೆಕ್ರೆಟರಿ ಕೂಡ ಬಂದು ಅವ್ರ ಕೈಲೂ ಕೂಡ ಒಂದು ಕೆಲಸವನ್ನು ಮಾಡಿದೆ. ಇದರ ಅನುಭವಗಳು ನಮಗೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಮಾಡೋಕ್ಕೆ ಅನುಕೂಲ ಆಗಿದ್ದು. ಜೊತೆಗೆ ನಾವು ಒಂದು ಸಮ್ಮೇಳನ ಕೂಡ ಮಾಡಿದ್ದು, ರಿವಿಸಿಟಿಂಗ್ ಎನ್ ಎಸ್ ಎಸ್ ಎ ಸ್ವಾಟ್ ಅಂತ, ಅಂದರೆ ಸ್ಟ್ರೆಂತು, ವೀಕ್ನೆಸ್ಸು, ಆಪರ್ಚುನಿಟೀಸ್ ಆ್ಯಂಡ್ ಥ್ರೆಟ್, ಇದ್ರ ಬಗ್ಗೆ ಒಂದು ಶಿಬಿರ ಕೂಡ ಎನ್ ಎಸ್ ಎಸ್ ವತಿಯಿಂದ ಮಾಡಿದ್ವಿ. ಭಾಳ ಜನ ಈ ದೇಶದಲ್ಲಿರ್ತಕ್ಕಂಥ ಮುಖ್ಯ ವ್ಯಕ್ತಿಗಳನ್ನು ನಾವು ಕರೆಸಿದ್ವಿ. ಇನ್ಫ್ಯಾಕ್ಟ್ ಗಾಂಧಿ ಸ್ಮಾರಕ ಇದು ನಮ್ಮ ಶಬರಿಮತ ಆಶ್ರಮನ ಡಾಕ್ಟರ್ ಅಣ್ಣಾಮಲೈಯನ್ನವ್ರನ್ನ ಕರೆಸಿದ್ವಿ. ಅವರು ಒಬ್ಬರು ಭಾಳಷ್ಟು ಉನ್ನತವಾದ ವ್ಯಕ್ತಿ, ಮಹಾತ್ಮ ಗಾಂಧಿ ಮ್ಯೂಸಿಯಂನಲ್ಲಿ ಡೈರೆಕ್ಟರ್ ಆಗಿರ್ತಕ್ಕಂಥವ್ರು, ಅವರು ಬಂದಿದ್ದರು ಅದನ್ನು ಉದ್ಘಾಟನೆ ಮಾಡಲಿಕ್ಕೆ. ಅವರು ಕೂಡ ಸಹಾಯ ಮಾಡಿದ್ದಾರೆ ನಮಗೆ ಆ ಮ್ಯೂಸಿಯಂನ ಸೆಟಪ್ ಮಾಡಲಿಕ್ಕೆ. ಹೀಗೆ ಸಾಕಷ್ಟು ಅದ್ರ ಜೊತೆಯಲ್ಲಿ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇವೆ. ಇವೆಲ್ಲಕ್ಕೂ ಕೂಡ ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಾರಲ್ಲ ಅವ್ರು ಭಾಳ ಮುಖ್ಯ. ನಾನೊಬ್ಬನೇ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಕೆಲ ಒಬ್ಬನ ಕೆಲ ಏನಾಗ್ತದೆ, ಹೆಲ್ತಿ ಮೈಂಡ್, ಒಳ್ಳೆ ಮನಸ್ಸಿರ್ತಕ್ಕಂಥವ್ರು ನಮ್ಮ ಜೊತೆಲಿರ್ಬೇಕು. ಅದರಲ್ಲಿ ನಾನು ಡೇ ಒನ್ನಿಂದನೂ ಕೂಡ ಮಾನ್ಯ ಜಗದೀಶ್ ಅವರು ಭಾಳ ನಿಷ್ಠಾವಂತ ಅಧಿಕಾರಿ. ನಾನೇನಾದ್ರು ಹೇಳಿದ್ರೆ ನನಗೆ ಅವರು ನೀವು ಮಾಡೋದು ಸರಿ ಇಲ್ಲ ಅಂತ ನನಗೆ ಮುಖದ ಮೇಲೆ ಹೇಳುವಂಥ ವ್ಯಕ್ತಿ. ಇವತ್ತೇನಾದರೂ ವಿಶ್ವವಿದ್ಯಾಲಯಕ್ಕೆ ಒಂದು ಗೌರವ ಬಂದಿದ್ದರೆ ಅವರು ಆರ್ಕಿಟೆಕ್ಚರ್ ಅಂತ ಒಬ್ಬ ನಮ್ಮ ಕಿಶೋರ್ ಚಂದ್ರ ಇದ್ದು ನಮ್ಮ ಏನೇ ಹೇಳಿದ್ರು ಕೂಡ ಮಾಡ್ಕೊಂಡು ಬಂದಿರತಕ್ಕಂಥವ್ರು. ಜೊತೆಗೆ ನಮ್ಮ ಜಗದೀಶ್ ಜೊತೆ ಶಿವರಾಜ್ ಮತ್ತು ಕೆ ಟಿ ವೀರಪ್ಪ ಗೌಡರು, ಶಿವಣ್ಣ ಅವರು, ಇನ್ನು ಸುಮಾರು ಜನರು, ಕಾಳಚನ್ನೇಗೌಡ, ಇವರೆಲ್ಲರೂ ಕೂಡ ಇವರೆಲ್ಲ ಕೂಡ ನನಗೆ ಭಾಳಷ್ಟು ಸಹಾಯ ಮಾಡಿದಂಥವ್ರು. ಒಳ್ಳೆಯದಾಗಲಿ, ಈ ವಿಶ್ವವಿದ್ಯಾಲಯಕ್ಕೆ ಒಳ್ಳೆಯದಾಗಬೇಕು ಅಂತ ಮನಸ್ಸಿಟ್ಕೊಂಡಿರ್ತಕ್ಕಂಥವ್ರು. ಅವ್ರು ಇರಲಾಗಿ ನಮ್ಮ ಜೊತೆಲೇ ಇದ್ಕೊಂಡು ಒಳ್ಳೆ ಕೆಲಸವನ್ನು ಮಾಡಲಿಕ್ಕೆ ತೊಂದರೆ ಮಾಡುವಂಥವ್ರು ಇದ್ದಾರೆ ಈ ಕಾಲದಲ್ಲಿ. ಬಟ್ ಇವ್ರುಗಳು ಆ ಥರ ಇಲ್ಲ. ಹಾಗಾಗಿ ಅವ್ರ ಸಹಕಾರ ಹೆಚ್ಚಿದ್ದರಿಂದ ಅವರು ನಿಷ್ಠೆಯಿಂದ ಭಾಳ ಹಾನೆಸ್ಟ್ ಅಧಿಕಾರಿ. ನಾವೇ ಹಾನೆಸ್ಟ್ ಅಲ್ಲ, ಹಂಗೆ ನೋಡಿದ್ರೆ ಸ್ವಲ್ಪ ನಾವು ಇನ್ಫ್ಲೂಯೆನ್ಸ್ಗೆ ಅದಕ್ಕೆ ಇದಕ್ಕೆ ಸ್ವಲ್ಪ ಇದು ಮಾಡಿ ಪರಾಯಿಲ್ಲ, ಅವರು ಬೇಡ ಸರ್ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಇರ್ತಕ್ಕಂಥವ್ರು. ಅವರೆಲ್ಲ ಇರಲಾಗಿ ಇಷ್ಟೊಂದು ಕೆಲಸ. ಅವರು ಹಿಂದೆ ಡೆಪ್ಟಿ ರಿಜಿಸ್ಟರಾಗಿ ಎಕ್ಸಾಮಿನೇಷನ್ ಸೆಂಟರ್ ಮಾಡಿಕೊಂಡು ಭಾಳ ಹಾನೆಸ್ಟಾಗಿ ಪ್ರತಿಯೊಂದು ಕೆಲಸವನ್ನು ಹಿಂದೆ ಮಾಡ್ತಿದ್ದವರು. ಅವ್ರಿಗೆ ಅನುಭವ, ಅವ್ರ ಒಳ್ಳೆತನ, ನನಗೆ ಅದೃಷ್ಟ ಸಿಕ್ಕಿದ್ದವರು. ಹಾಗಾಗಿ ಜೊತೆಯಲ್ಲಿ ಕೆಲಸ ಮಾಡ್ಕೊಂಡು ಹೋಗಿ ಇವತ್ತು ಒಳ್ಳೆ ಒಂದು ಹೆಸರನ್ನು ತಂದಿದ್ದಾರೆ. ಮೈಸೂರು ವಿಶ್ವವಿದ್ಯಾಲಯ ಕೆಲಸಕ್ಕೆ ಬರೋ ಅವ್ರಿಗೆ ಅವರೆಲ್ಲರೂ ಕಾರಣ. ಅದೇ ರೀತಿ ನಮಗೆ ವಿರುದ್ಧವಾಗಿ ಮಾತಾಡಬೇಕು ಅನ್ನೋರು ಇದ್ದಾರೆ, ಬರೋ ಅವ್ರು ಹೆಚ್ಚಿಗೆ ನಾವು ಗಮನಕ್ಕೆ ತೆಗೆದುಕೊಳ್ಳಿಲ್ಲ. ಒಳ್ಳೆ ಕೆಲಸ ಮಾಡಬೇಕು ಅಂತ ಜೊತೆಯಲ್ಲಿದ್ದಾರಲ್ಲ ಅವ್ರು ಮಾತ್ರ ಕೆಲಸ ತೆಗೆದುಕೊಂಡು. ಹಿಂದೆ ಕೆ ಎಂ ವೀರಯ್ಯ, ಚಿಕ್ಕೆಪ್ಪೇಗೌಡ, ಆಮೇಲೆ ಇವರು ಸತ್ಯನಾರಾಯಣ, ಶಿವರಾಜು, ಇವರೆಲ್ಲರೂ ಕೂಡ ಒಂದು ಗ್ರೂಪ್ ಅವರು. ಏನೇ ಆದರೂ ನಾನು ಅವ್ರಿಗೆ ಕೇಳ್ತಿದ್ದೆ, ಅವ್ರ ಅನುಭವವನ್ನು ಉಪಯೋಗ ಮಾಡ್ಕೊಳ್ತಿದ್ದೆ, ಅವ್ರು ಹೇಳಿದ ಕೆಲಸವನ್ನು ಮಾಡ್ತಿದ್ರು, ಅವ್ರು ಚೆನ್ನಾಗಿ ಗೊತ್ತಿರ್ತಕ್ಕಂಥದ್ದು. ಈಗ ಸೈನ್ಸ್ ವಿಚಾರ ಬಂದಾಗ ನಾನು ತೀರ್ಮಾನ ತೆಗೆದುಕೊಳ್ತಿದ್ದೆ. ಇನ್ನೊಂದು ಅಕಾಡೆಮಿಕ್ ಆ್ಯಕ್ಟಿವಿಟೀಸ್ ಹೈಯರ್ ಲೆವೆಲ್ಲು ಎಲ್ಲ ಬೇಕು ಅಂದರೆ ನಾವು ಇವರು ವಿಶ್ವವಿದ್ಯಾಲಯನ ಬೆಳೆಸೋದನ್ನು ಯಾವ ರೀತಿ ಅನ್ನೋದನ್ನು ಹಿಂದೆ ಭಾಳ 45-50 ವರ್ಷ ಕೆಲಸ ಮಾಡ್ಕೊಂಡು ಬಂದಿರ್ತಕ್ಕಂಥ ಅವ್ರ ಅನುಭವ ಇದೆಯಲ್ಲ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಗೊತ್ತಿರ್ತದೆ ಅವ್ರಿಗೆ. ಅವ್ರು ಒಳ್ಳೆಯದನ್ನು ನನಗೆ ಹೇಳ್ಕೊಂಡು ಬಂದು ಕೆಲಸ ಮಾಡಿಸಿದ್ದಾರೆ. ಎಲ್ಲರೂ ಕೂಡ ಒಪ್ಪುವಂಥ ಕೆಲಸ ನಾವು ಮಾಡಿದ್ದೇವೆ ಅಂತ ನಾವು ಅಂದ್ಕೊಂಡಿದ್ದೇವೆ. ಇವತ್ತು 50 ವರ್ಷ ಎನ್ ಎಸ್ ಎಸ್ಗೆ. ಈ ಸಂದರ್ಭದಲ್ಲಿ ನನ್ನನ್ನು ಕೂಡ, ನನ್ನ ಅಭಿಪ್ರಾಯವನ್ನು ಕೂಡ ನೀವು ಕೇಳಿದ್ದೀರಿ. ಎಜುಕೇಷನ್ ಥ್ರೂ ಸರ್ವಿಸ್ ಅಂತ ಹೇಳ್ತಾರೆ, ಸೇವೆಯ ಮೂಲಕ ಶಿಕ್ಷಣವನ್ನು ಮಾಡಬೇಕು ಅಂತ. ಈ ಸಮುದಾಯ ಏನು ಸೇವೆಯನ್ನು ಗಳಿಸಿದ ಅನುಭವಗಳ ಶಿಕ್ಷಣವನ್ನು ರಾಷ್ಟ್ರೀಯ ಸೇವಾ ಯೋಜನೆಯ ಸ್ವಯಂ ಸೇವಕ ಜೊತೆಗೆ ಸ್ವಯಂ ಸೇವಕಿಯರು ಮರೆಯದೆ ತಮ್ಮ ಮುಂದಿನ ಜೀವನವನ್ನು ರೂಪಿಸ್ಕೊಳ್ಳೋದರಲ್ಲಿ ಅದನ್ನು ಬಳಸಿಕೊಂಡು ಈ ದೇಶದ ಸತ್ಪ್ರಜೆಗಳಾಗಿರಲಿ, ಬೇಕಾದಷ್ಟು ಜನ
ವಿದ್ಯಾರ್ಥಿಗಳು ವಿದ್ಯೆಯನ್ನು ಕಲೀಲಿಕ್ಕೆ ಈ ವಿಶ್ವವಿದ್ಯಾಲಯಕ್ಕೆ ಬರ್ತಾರೆ, ಯಾರು ಬರಲಿ ಯಾರು ಹೋಗಲಿ. ಇದು ಮಾತ್ರ ಈ ರಾಷ್ಟ್ರೀಯ ಸೇವಾ ಯೋಜನೆ ಖಾಯಂಮಾಗಿ ಸದಾ ಮುಂದೆ ಸಾಗಬೇಕು. ಇದು ಯುಗ ಯುಗಗಳ ಅಂತರ ಇದಿರಬೇಕು. ಇದಿದ್ದರೆ ಸತ್ಪ್ರಜೆಗಳನ್ನು ನಾವು ಹುಟ್ಟಾಕ್ಬೋದು ಆಗಲಿ ಅಂಥೇಳಿ ಈ ಶುಭ ಸಂದರ್ಭದಲ್ಲಿ ಹಾರೈಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. 50 ವರ್ಷದ ಈ ರಾಷ್ಟ್ರೀಯ ಸೇವಾ ಯೋಜನೆ ಏನು ನಾವು ಪೂರ್ಣ ಮಾಡಿದ್ದೀವಿ, ನಮ್ಮ ವಿಶ್ವವಿದ್ಯಾಲಯಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಒಳ್ಳೆಯದಾಗಲಿ ಅಂಥೇಳಿ ಮತ್ತೊಂದು ಸಾರಿ ಶುಭವನ್ನು ಕೋರಿ ಈ ಎರಡು ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ.